ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಮನೆಮಗಳು ವರ್ಷ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನ ಸಾಧಕರಿಗೊಂದು ನಮಸ್ಕಾರ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಜು ಪಾವಗಡ ಇವರು ಅತ್ಯದ್ಭುತ ಪತ್ರಕರ್ತೆ ಲೇಖಕಿ ಸಾಹಿತಿ ಜೊತೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಮಟ್ಟದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಒಬ್ಬ ಗಾಯಕಿಯಾಗಿಯೂ ಸಹ ಇವತ್ತು ನಮ್ಮೆಲ್ಲರ ಮುಂದೆ ನಮ್ಮ ವಾಹಿನಿಗೆ ಬಂದು ರಂಜಿಸಿದ್ದಾರೆ ಇವರಿಗೆ ನಮ್ಮ ವಾಹಿನಿಯ ಪರವಾಗಿ ಕರ್ನಾಟಕದ ಕನ್ನಡಿಗರ ಜನತೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕಾರ್ಯಕ್ರಮಕ್ಕೆ ಬಯಸುತ್ತಿದ್ದಾರೆ ವೀಕ್ಷಕರೇ ಇವತ್ತು ಮಂಜು ಪಾವಗಡ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರ ಒಂದು ಕಿರು ಪರಿಚಯವನ್ನ ಮಾಡಿಕೊಳ್ಳುವುದರ ಮೂಲಕ ಅವರ ಜೀವನವನ್ನ ಇವತ್ತು ನಾವು ನಮ್ಮೂರ ಟಿವಿ ವಾಹಿನಿಯಲ್ಲಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ ಅವರ ಜೀವನ ಚರಿತ್ರೆಯನ್ನ ಒಂದು ಬಾಲ್ಯವನ್ನ ಜೊತೆಗೆ ಅವರು ಮಾಡಿರುವಂತ ಸಾಧನೆಯ ಬಗ್ಗೆ ಇವತ್ತು ನಮ್ಮೂರ ಟಿವಿ ವಾಹಿನಿಯಲ್ಲಿ ಸಂಪೂರ್ಣ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಜೊತೆ ಬಂದು ಅವರ ಜೀವನ ಚರಿತ್ರೆಯನ್ನ ನಮ್ಮ ಜೊತೆ ಹಂಚಿಕೊಳ್ಳತಾ ಇದ್ದಾರೆ ಅವರಿಗೆ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತು ಅವರ ಒಂದು ಜೀವನವನ್ನ ನಾವು ನಮ್ಮೂರ ಟಿವಿ ಮುಖಾಂತರ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇವೆ ಮೊದಲನೆಯದಾಗಿ ಅವರ ಪನ್ನ ಜೊತೆಗೆ ಅವರ ಹುಟ್ಟೂರು ಅವರ ಒಂದು ಚಿಕ್ಕ ವಯಸ್ಸಿನ ಸವಿ ನೆನಪನ್ನ ಕೇಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಂ ಧನ್ಯವಾದಗಳು ತುಂಬಾ ಖುಷಿ ಆಗ್ತಿದೆ ನಮ್ಮೂರ ಟಿವಿ ಇವತ್ತು ನನ್ನ ಇಲ್ಲಿ ಸಂದರ್ಶನಕ್ಕೆ ಕರೆದು ನನಗೆ ಇಲ್ಲಿ ಒಂದು ಅದ್ಭುತವಾದಂತ ಅವಕಾಶ ಕೊಟ್ಟಂತ ಇಲ್ಲಿನ ಮುಖ್ಯಸ್ಥರಾಗಿರತಕ್ಕಂತ ಮಂಜುನಾಥ್ ಅವರಿಗೆ ಹಾಗೂ ತುಂಬಾ ಮುದ್ಭುತಾಗಿ ನನ್ನ ಸಂದರ್ಶನ ಮಾಡುತ್ತಿರತಕ್ಕಂತ ವರ್ಷ ಅವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮೂರ ಟಿವಿ ವಾಹಿನಿಗೆ ಬಂದು ಅವರ ಒಂದು ಜೀವನವನ್ನ ನಮ್ಮೂರ ಟಿವಿ ವಾಹಿನಿಯ ಮುಖಾಂತರ ಎಷ್ಟೋ ಜನರಿಗೆ ಒಂದು ಸ್ಫೂರ್ತಿಯಾಗಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ವಾಹಿನಿಗೆ ಬಂದಿದ್ದಕ್ಕೆ ಮೊದಲನೆಯದಾಗಿ ಸ್ವಾಗತ ಕೋರ್ತಾ ಇವತ್ತು ಅವರ ಬಾಲ್ಯವನ್ನ ಅವರಿಂದ ಕೇಳೋಣ ಬಾಲ್ಯ ಹೇಗಿತ್ತು ಅವರ ವಿದ್ಯಾಭ್ಯಾಸ ಅವರ ಹುಟ್ಟೂರು ಜೊತೆಗೆ ಅವರ ತಂದೆ ತಾಯಿ ಹೆಸರು ಎಲ್ಲವನ್ನೂ ಸಹ ಕೇಳೋಣ ಮೇಡಂ ಮೊದಲನೆಯದಾಗಿ ನಿಮ್ಮ ಬಾಲ್ಯದ ಪರಿಚಯವನ್ನ ಮಾಡ್ಕೊಡಿ ಸ್ನೇಹಿತರೆ ನನ್ನ ಹೆಸರು ಮಂಜುಳಾ ಪಾವಗಡ ಪಾವಗಡದ ಕೆಟಿ ಹಳ್ಳಿ ಗ್ರಾಮದಲ್ಲಿ ನಾನು ಜನಿಸಿರುತ್ತೇನೆ ನನ್ನ ತಂದೆ ಹೆಸರು ಪಾಲಪ್ಪ ನನ್ನ ತಾಯಿ ಹೆಸರು ಸಾಕಮ್ಮ ನನ್ನ ಬಾಲ್ಯ ವಿದ್ಯಾಭ್ಯಾಸವೆಲ್ಲವೂ ಕೂಡ ನನ್ನ ಹುಟ್ಟೂರಿನಲ್ಲೇ ಆಗುತ್ತೆ ನಾನು ಚಿಕ್ಕವಳಿಂದಲೂ ಕೂಡ ತುಂಬಾ ತುಂಟ ಹುಡುಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇರ್ತಾರೆ ಯಾಕಂದ್ರೆ ಚಿಕ್ಕವಳಿಂದಲೂ ಸಹ ನಾನು ತುಂಬಾ ಕೆಲವೊಂದು ನನಗೆ ಗೊತ್ತಿಲ್ಲದನೆ ನಾನು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಂತ ಕೇಳಿದಾಗ ನಾನು ಇತ್ತೀಚೆಗೆ ಸಾಧನೆಗಳನ್ನು ಗುರುತಿಸ್ಕೊಂಡಾಗ ಕೆಲವರು ಊರಿಗೆ ಹೋದಾಗ ಹೇಳ್ತಾರೆ ನೀನು ಇವಾಗ ಹೇಗಿದ್ಯೋ ಚಿಕ್ಕವಳಿದ್ದಾಗೂ ಕೂಡ ಇದೇ ತರ ಸಾಧನೆಗಳನ್ನು ಮಾಡಿದೀಯ ಅಂತ ಆದರೆ ನನಗೆ ಬಾಲ್ಯದಲ್ಲಿದ್ದಾಗ ನನಗೆ ಯಾವುದೂ ನೆನಪಿರೋದಿಲ್ಲ ಅವರೇ ಗುರುತಿಸ್ತಾರೆ ಯಾವ ರೀತಿ ಸಾಧನೆ ಮಾಡ್ತಿದ್ದೆ ನಾನು ಅಂತ ಹೇಳ್ಬಿಟ್ಟು ನಾನು ಚಿಕ್ಕವಳಿದ್ದಾಗ ನನಗೆ ಏನೋ ಒಂಥರ ಸಮಾಜ ಹೋರಾಟ ಅಂತಕ್ಕಂಥದ್ದು ನನಗೆ ಈಗ ನಾನೊಬ್ಬ ಸಮಾಜ ಹೋರಾಟಗಾರ್ತಿ ಸೇವಕಿ ಅಂತ ನನಗೆ ಈಗ ಅನಿಸುತ್ತೆ ಆದರೆ ಚಿಕ್ಕವಳಿದ್ದಾಗೇನೆ ನಾನು ಕೆಲವೊಂದು ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತಿದ್ದನಂತೆ ಚಿಕ್ಕವಳಿದ್ದಾಗೇನೆ ಅದೇಗೆ ಅಂತ ನನಗೆ ಒಂದ್ಸಲ ನಾನು ಊರಿಗೆ ಹೋದಾಗ ನನಗೆ ಅಪ್ಪ ಹೇಳಿದರು ಯಾವ ರೀತಿ ನಾನು ಅನ್ಯಾಯಗಳನ್ನು ಆವಾಗಲೇ ನಾನು ಖಂಡಿಸ್ತಿದ್ದೆ ಅಂತ ಹೇಳಿದಾಗ ಅಲ್ಲಿ ಬೇಸಿಕ್ಕಿಂದ ಹೇಗೆ ಅಂದರೆ ನಾವು ಅವಾಗ ಅಪ್ಪ ಅಪ್ಪನ ಹತ್ರ ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ ಅಕ್ಕ ನಾನು ಎಲ್ಲಾದರೂ ಜಾತ್ರೆಗೆ ಹೋದಾಗ ಸ್ವಲ್ಪ ದುಡ್ಡು ಕೊಡ್ತಾ ಇದ್ರು ನಮ್ಮ ಅಕ್ಕ ಏನು ಮಾಡೋರು ಅಂದರೆ ಜಾತ್ರೆಗೆ ಎಲ್ಲಾದರೂ ಹೋದಾಗ ಅವಳ ಹತ್ರ ದುಡ್ಡು ಕಡಿಮೆ ಇರ್ತಾ ಇತ್ತು ಏನಾದರೂ ತೊಗೋಬೇಕು ಅಂದಾಗ ಅಲ್ಲಿ ಏನೋ ಒಂದು ಬಳೆ ಸರ ಏನೋ ಅವಳಿಗೆ ಆಸೆ ಆಗ್ತಾ ಇರುತ್ತೆ ಅದನ್ನು ಏನು ಮಾಡೋಳು ಅವಳಿಗೆ ಹತ್ರ ದುಡ್ಡಿರಲ್ಲ ತಗೊಳ್ಳೋದಕ್ಕೆ ಅದನ್ನು ಅವಳು ಕಳ್ತನ ಮಾಡೋದು ಅಂದರೆ ಬಚ್ಚಿಟ್ಕೊಳ್ಳೋದು ತೊಗೊಂಡ್ಬಿಟ್ಟು ನಾನು ಅವಾಗ ಇಮಿಡಿಯೇಟಾಗಿ ಅವ್ರಿಗೆ ಹೇಳೋದು ಇವಳು ಇದು ತಗೊಂಡಿದ್ದಾಳೆ ನೋಡಿ ಇದು ಕಳ್ತನ ಮಾಡಿದ್ದಾಳೆ ಇವಳು ವಾಪಸ್ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಹಠ ಮಾಡ್ತಾ ಇದ್ದಂತೆ ಇವಳು ತಗೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನನಗೆ ಅಲ್ಲಿಂದ ನನಗೆ ಕೆಲವೊಂದು ಅನ್ಯಾಯಗಳನ್ನು ಅದು ಗೊತ್ತಿಲ್ಲದೆ ನನಗೆ ಗೊತ್ತಿಲ್ಲದೆ ನಾನು ತುಂಬ ಹಠ ಮಾಡ್ತಿದ್ದಾನಂತೆ ತಗೊಂಡಿದ್ದಾಳೆ ಇಸ್ಕೊಳ್ಳಿ 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 ಅಂತ ಹೇಳ್ಬಿಟ್ಟು ತುಂಬ ಹೀಗೆ ಮನೆಯಲ್ಲಿ ಅಷ್ಟೇ ಏನಾದರೂ ಯಾರಾದ್ರದ್ದು ವಸ್ತು ತಗೊಬಂದ್ರೆ ಅವ್ರಿಗೆ ಕೊಡ್ಸೋವರೆಗೂ ಬಿಡ್ತಾ ಇರಲಿಲ್ಲಂತೆ ವಾಪಸ್ ಕೊಡೋವರೆಗೂ ಅಳ್ತಾ ಇದ್ದಂತೆ ಈ ರೀತಿ ನನಗೆ ಗೊತ್ತಿಲ್ಲದೇ ನನ್ನಲ್ಲೇ ಅವಾಗ ಚಿಕ್ಕೊಂದಿನಿಂದಾಗೆ ಆ ಅನ್ಯಾಯವನ್ನು ತಡೆಯುವಂತಹ ಒಂದು ಗುಣ ಅಲ್ಲಿಂದನೇ ಬಂದಿದೆ ಅದು ನನ್ನ ಅಪ್ಪ ನನ್ನ ಥರ ನಾನೇ ಅಪ್ಪನ ಥರ ನಾನು ನನ್ನ ಥರ ಅಲ್ಲ ಅಪ್ಪ ಕೂಡ ತುಂಬ ಒಂದು ಒಳ್ಳೆ ನೈತಿಕ ಮಾರ್ಗಗಳನ್ನು ಮೌಲ್ಯಗಳನ್ನು ನಮಗೆ ದಿನ ಪಾಠ ಮಾಡ್ತಾ ಇದ್ರು ಅವರು ಚಿಕ್ಕವರಿದ್ದಾಗ ಕೂರಿಸ್ಕೊಂಡು ನನಗೆ ಭಜನ್ಸ್ ಹೇಳ್ಕೊಡೋದು
ಮತ್ತೆ ಒಳ್ಳೆ ಮಾತುಗಳು ಹೇಳ್ಕೊಡೋದು ಯಾರಿಗೂ ಒಂದು ತೊಂದರೆ ಕೊಡಬಾರ್ದು ನೋವು ಕೊಡಬಾರ್ದು ನಾ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಇದೆಲ್ಲ ಕೂಡ ನನಗೆ ಅಪ್ಪ ದಿನ ರಾತ್ರಿ ಟೈಮ್ ಕೂತ್ಕೊಂಡು ಹೇಳ್ತಾ ಇದ್ರು ಮತ್ತೆ ನನ್ನ ಶಾಲೆ ಒಂದು ವಿಷಯ ಬಂದಾಗ ಸ್ಕೂಲಲ್ಲಿ ನಿಜವಾಗ್ಲೂ ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದಂತೆ ನಾನು ಓದ್ತಾ ಇದ್ದೆ ನಾನು ಯಾವಾಗ್ಲೂ ಸ್ಕೂಲ್ ಫಸ್ಟೇ ಬರ್ತಾ ಇದ್ದೆ ನಾನು ಸ್ಕೂಲಲ್ಲೆಲ್ಲ ಒಳ್ಳೆ ಅಂಕಗಳನ್ನು ಪಡಿತಾ ಇದ್ದೆ ಸ್ಕೂಲಲ್ಲಿ ನನಗೆ ಚಿಕ್ಕಂದಿನಿಂದ ಕೂಡ ವೇದಿಕೆ ಅಂದರೆ ಬಹಳ ಇಷ್ಟ ಆ ಒಂದು ಇಷ್ಟನೇ ಇವಾಗ ನನ್ನನ್ನು ಒಂದು ಮಟ್ಟಕ್ಕೆ ಬೆಳೆಸಿದೆ ನನಗೆ ತುಂಬ ಕನಸಿತ್ತು ಹೇಗೆ ನಾನು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ದೊಡ್ಡವ್ರ ಜೊತೆ ಭಾಗವಹಿಸ್ಬೇಕು ಅನ್ನೋದು ನನಗೆ ತುಂಬ ಕನಸಿತ್ತು ಆ ಕನಸೇ ಇವತ್ತು ನನಸಾಗಿದೆ ತುಂಬ ದೊಡ್ಡ ದೊಡ್ಡ ವೇದಿಕೆಗಳನ್ನು ನಾನು ಹಂಚ್ಕೊಂಡಿದ್ದೀನಿ ಒಬ್ಬ ಸಾಧಕಿಗೆ ಒಬ್ಬ ಸಾಧಕನಿಗೆ ಮೊದಲು ಕನಸಿರಬೇಕು ಅಂತ ಹೇಳ್ತಾರೆ ಕನಸಿದ್ದಾಗ ಮಾತ್ರನೇ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗೋದು ನಾವು ಅದು ಕನಸಿರಬೇಕು ನಮಗೆ ನಾವು ಇದು ಮಾಡೇ ಮಾಡ್ತೀವಿ ಅಂತ ಕನಸಿದ್ದಾಗ ನಾವು ಖಂಡಿತ ಆ ಒಂದು ಲೆವೆಲ್ಗೆ ಹೋಗಿ ನಿಂತ್ಕೊಂಡೇ ನಿಂತ್ಕೊಳ್ತೀವಿ ಅನ್ನೋದು ನನ್ನ ಅಭಿಮತ ಕಾರಣ ಏನಪ್ಪ ಅಂದರೆ ನಾನು ಚಿಕ್ಕವಳಿದ್ದಾಗ ನನಗೆ ಹಾಡೋದು ಅಂದರೆ ತುಂಬ ಇಷ್ಟ ಇರ್ತಾಯಿತ್ತು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ ಜನಪದ ಗೀತೆ ಭಾವಗೀತೆಗಳನ್ನು ಭಕ್ತಿಗೀತೆಗಳನ್ನು ಶಾಲೆಯ ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ ಹಾಡ್ತಾ ಇರಬೇಕಾದ್ರೆ ಏನಾಯಿತು ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಅವಾಗಲೇನೆ ಎಲ್ಲ ಟೀಚರ್ಸ್ ಎಲ್ಲರೂ ಕೂಡ ತುಂಬ ಮುದ್ದು ಮಾಡೋರು ನನಗೆ ಮುದ್ದು ಶಿಷ್ಯ ಅಂತ ಹೇಳ್ತಾರಲ್ಲ ಒಬ್ಬ ಗುರುಗಳಿಗೆ ಒಬ್ಬ ಒಳ್ಳೆ ಶಿಷ್ಯ ಅಂತ ಹೇಳ್ತಾರಲ್ಲ ಆ ಶಿಷ್ಯಾಗಿ ನಾನು ಬೆಳೆದಿದ್ದೀನಿ ನಮ್ಮ ಟೆನ್ ಅಂದರೆ ಹೈಸ್ಕೂಲು ನಾನು ಓದಬೇಕಾದ್ರೆ ಇಂಗ್ಲೀಷ್ ಟೀಚರ್ ಒಬ್ರು ಇದ್ರು ಪಿ ಜಿ ಶ್ರೀನಿವಾಸ್ ಅಂತ ಒಬ್ಬರಿದ್ರು ಆ ಸರ್ಗೆ ನಾನು ಅಂದರೆ ತುಂಬ ಇಷ್ಟ ನನ್ನನ್ನು ಯಾವಾಗಲೂ ಇನ್ನೋಸೆಂಟ್ ಗರ್ಲ್ ಇನ್ನೋಸೆಂಟ್ ಗರ್ಲ್ ಇನ್ನೋಸೆಂಟ್ ಗರ್ಲ್ ಅಂತ ಹೇಳ್ತಾ ಇದ್ರು ನನಗೆ ಸ್ವಲ್ಪ ಅವಾಗ ಇಂಗ್ಲೀಷಲ್ಲಿ ಸ್ವಲ್ಪ ನಾಲೆಡ್ಜ್ ಕಮ್ಮಿ ಇನ್ನೋಸೆಂಟ್ ಗರ್ಲ್ ಇನ್ನೋಸೆಂಟ್ ಗರ್ಲ್ ಅಂತ ನಾನು ಬೈದಿದ್ದಾರ ಇವರು ಅಂತ ನಾನು ಕೇಳೋದು ಯಾರಿಗಾದ್ರು ಯಾರನ್ನೂ ಕೇಳ್ತಾ ಇದ್ದೆ ನಾನು ಚೆನ್ನಾಗಿ ಇಂಗ್ಲೀಷ್ ಗೊತ್ತಿರೋರು ಹೊರಗಡೆ ನಮ್ಮ ಸಿಸ್ಟರ್ಸ್ ಎಲ್ಲ ಇದ್ರು ಅವರೆಲ್ಲ ತುಂಬ ಎಜುಕೇಷನ್ ಮಾಡಿ ಇನ್ನೋಸೆಂಟ್ ಅಂದರೆ ನೀನು ಮುಗ್ಧ ಹುಡುಗಿ ಅಂತ ಅವ್ರು ಹೇಳೋರು ನನಗೆ ಅವಾಗ ಗೊತ್ತಿಲ್ಲ ಇನ್ನೋಸೆಂಟ್ ಅಂದರೆ ಸರ್ ನಾನು ಬೈತಿದ್ದಾರೆ ಅಂತ ಅವ್ರಿಗೆ ಏನಂದರೆ ನಾನು ಒಂದು ದಿವಸ ಶಾಲೆಗೆ ಹೋಗಲಿಲ್ಲ ಅಂದರೆ ಎಲ್ಲರನ್ನೂ ಕೇಳೋದು ಅಂದರೆ ಅಷ್ಟು ಚೆನ್ನಾಗಿ ನಾನು ಓದ್ತಾ ಇದ್ದನಂತೆ ಇಂಗ್ಲೀಷ್ ಓದ್ತಾ ಇದ್ದೆ ಆದರೆ ಇನ್ನೋಸೆಂಟ್ ಅನ್ನೋ ಪದ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಹಂಗೆ ನನಗೆ ತುಂಬ ಟೀಚರ್ಸ್ ಎಲ್ಲ ತುಂಬ ಮುದ್ದು ಮಾಡೋರು ಆ ಒಂದು ಲೆವೆಲಲ್ಲೇ ನಾನು ತುಂಬ ಡ್ಯಾನ್ಸು ಹಾಡು ಜನಪದ ಗೀತೆ ಭಾವಗೀತೆ ಎಲ್ಲ ಮಾಡ್ತಾ ಇದ್ದೆ ಅಷ್ಟಲ್ಲದೇ ನಾನು ಸ್ಪೋರ್ಟ್ಸಲ್ಲಿ ತುಂಬ ಫಸ್ಟು ಕಬಡ್ಡಿ ವಾಲಿಬಾಲ್ ಅಂದರೆ ನನ್ನ ಫೇವರೇಟ್ ಗೇಮ್ಸು ಅದರಲ್ಲಿ ನಾನು ರಾಜ್ಯ ಮಟ್ಟದವರೆಗೂ ಬಂದಿದ್ದೀನಿ ನಾನು ರಾಜ್ಯ ಮಟ್ಟದವರೆಗೂ ಬಂದು ನಾನು ವಿನ್ ಆಗಲಿಲ್ಲ ಆದ್ರೂ ರಾಜ್ಯ ಮಟ್ಟದವರೆಗೂ ನಾನು ಸ್ಪರ್ಧೆ ಮಾಡಿದ್ದೀನಿ ನಾನು ಬೆಂಗಳೂರಿಗೆಲ್ಲ ಬಂದು ನಾನು ವಾಲಿಬಾಲು ಕಬಡ್ಡಿಯಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ ತಾಲೂಕು ಲೆವೆಲಲ್ಲಿ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ತುಂಬ ಪ್ರೈಸ್ಗಳನ್ನು ವಾಲಿಬಾಲ್ ಮತ್ತು ಕಬಡ್ಡಿಯಲ್ಲಿ ಇದು ಮಾಡಿದ್ದೀನಿ ಒಟ್ಟೆ ನಾನು ಬಾಲ್ಯ ಜೀವನದಲ್ಲಿ ನಾನು ಸ್ಪೋರ್ಟ್ಸ್ ಆಗಿರ್ಬೋದು ಹಾಡಾಗಿರ್ಬೋದು ಓದೋದ್ರಲ್ಲಾಗಿರ್ಬೋದು ತುಂಬ ನಾನು ಮುಂದೆ ಇದ್ದೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆವಾಗ ಕನಸು ನನಗೆ ಚಿಕ್ಕ ಚಿಕ್ಕ ವೇದಿಕೆಗಳಿದೆಯಲ್ಲ ನಾನು ದೊಡ್ಡ ವ್ಯಕ್ತಿಯಲ್ಲಿ ನಾನು ಸ್ಪೀಚ್ ಕೊಡಬೇಕು ಭಾಷಣ ಮಾಡಬೇಕು ಹಾಡು ಹೇಳಬೇಕು ಮತ್ತು ಇದೆಲ್ಲ ನನಗೆ ಬೇಕು ಅಂತ ಅನಿಸ್ತಿದೆ ನನ್ನ ಬಾಲ್ಯ ಜೀವನ ಎಲ್ಲ ನನ್ನ ಹುಟ್ಟೂರಲ್ಲೇ ಆಯಿತು ನನ್ನ ಕಾಲೇಜು ಇದೆಲ್ಲ ಬಂದುಬಿಟ್ಟು ಓದು ಬಂದುಬಿಟ್ಟು ವಿದ್ಯಾಭ್ಯಾಸ ಬಂದುಬಿಟ್ಟು ಪಾವಗಡ ಸಿಟಿಯಲ್ಲಾಯಿತು ಅಲ್ಲಿ ಕೂಡ ನಾನು ಕಾಲೇಜ್ ಲೆವೆಲಲ್ಲಿ ಬಿ ಎ ಮಾಡಬೇಕಾದ್ರೆ ನಾನು ಚರ್ಚಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲೆಲ್ಲ ಸಖತ್ ಫಸ್ಟು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಈ ಮೂರು ವಿಭಾಗಗಳಲ್ಲಿ ಕೂಡ ಚರ್ಚಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಕಾಲೇಜ್ ಫಸ್ಟ್ ಬಂದಿದ್ದೀನಿ ನಾನು ಅಲ್ಲಿ ತುಂಬ ನಾನು ಪ್ರಶಸ್ತಿ ಪತ್ರಗಳನ್ನು ಶೀಲ್ಡ್ಗಳೆಲ್ಲವೂ ಕೂಡ ಪಡ್ಕೊಂಡಿದ್ದೀನಿ ನಾನು ಅಲ್ಲಿ ನನ್ನ ವಿದ್ಯಾಭ್ಯಾಸ ಆಗುತ್ತೆ ಆ ನಂತರ ನಾನು ಒಬ್ಬ ಡಿಗ್ರಿ ಆದಮೇಲೆ ನಾನು ಬಿ ಎಡ್ಗೆ ನಾನು ಸೆಲೆಕ್ಟ್ ಆಗ್ತೀನಿ ಟೀಚರಾಗಿ ಅದು ಟ್ರೈನಿಂಗ್ ಬಂದುಬಿಟ್ಟು ತುಮಕೂರು ಜಿಲ್ಲೆಯ ಅತ್ತುರುಬೇಕೆರೆ ತಾಲೂಕಲ್ಲಿ ನಂದು ಬಿ ಎಡ್ ಆಗುತ್ತೆ ಅಲ್ಲಿ ಟೀಚರ್ ಟ್ರೈನಿಂಗು ನಾನು ಮುಗಿಯುತ್ತೆ ಆ ಸಮಯದಲ್ಲೂ ಕೂಡ ನಾನು ಕಾಲೇಜು ಬಿ ಎಡಲ್ಲಿ ಕಾಲೇಜ್ ಫಸ್ಟಾಗಿ ನಾನು ಹೊರಹೊಮ್ಮುತ್ತೇನೆ ಆ ನಂತರ ಎಮ್ ಎ ನಂದು ತುಮಕೂರಲ್ಲಿ ಆಗುತ್ತೆ ತುಮಕೂರು ಯೂನಿವರ್ಸಿಟಿಯಲ್ಲಿ ನಾನು ಎಮ್ ಎ ಮಾಡ್ತೀನಿ ಟೋಟಲಿ ನಂದು ಬಿ ಎ ಬಿ ಎಡ್ ಎಮ್ ಎ ಇಷ್ಟು ಮಾಡಿ ನಾನು ಶಾಲಾ ಶಿಕ್ಷಕಿಯಾಗಿ ಸುಮಾರು 6 ವರ್ಷ ಹೈಸ್ಕೂಲ್ ಟೀಚರಾಗಿ ನಾನು ಕೆಲಸ ಮಾಡ್ತೀನಿ ಆ ನಂತರ ನನ್ನ ಈ ಸಮಾಜ ಸೇವೆಗೆ ಬೆಳ್ಕೊಂಡು ಬರುತ್ತೆ ಅಲ್ಲಿಂದ ಸಮಾಜ ಸೇವಕಿಯಾಗಿ ಪತ್ರಕರ್ತೆಯಾಗಿ ಲೇಖಕಿಯಾಗಿ ಸಾಹಿತಿಯಾಗಿ ನಾನು ಬೆಳೀತಾ ಬಂದೆ
ಶಿಕ್ಷಕಿ ಆಗಿ ನಿಮಗೆ ಇದ್ದಂತ ಆ ಒಂದು ಅಂದ್ರೆ ಗುರುವಾಗಿ ವಿದ್ಯಾರ್ಥಿಗಳಿಗೆ ಬೇಕಾದಂತ ಒಂದು ಜ್ಞಾನವನ್ನ ತುಂಬುದ್ರ ಅದಾದ ನಂತರ ಈ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನುವಂತದ್ದು ಮನಸ್ಥಿತಿ ಹೇಗೆ ಬಂತು ಮೇಡಂ ಏಕೆಂದರೆ ಈಗ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಇರಬೇಕು ನಮಗೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಬೇಕು ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಯಾರನ್ನು ನೋಡಿದಾಗ ಈಗ ನಮ್ಮ ಗುರುಗಳನ್ನು ನೋಡಿದಾಗ ನಮಗೆ ಶಿಕ್ಷಣಕ್ಕೆ ಹೋಗಬೇಕು ಆ ಕ್ಷೇತ್ರಕ್ಕೆ ಹೋಗಬೇಕು ಅನ್ಸುತ್ತೆ ಈ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ನಿಮಗೆ ಹೇಗೆ ಬಂತು ಅದಕ್ಕೆ ಮಾರ್ಗದರ್ಶಕರು ಯಾರು ತಾಯಿ ತಂದೆ ಸಪೋರ್ಟ್ ಹೇಗಿತ್ತು ಆಕ್ಚುಲಿ ನನಗೆ ಮದುವೆ ನಾನು ಮದುವೆ ಆದ್ಮೇಲೆ ನಾನು ಇದಕ್ಕೆ ಬಂದಿತ್ತು ಅಪ್ಪ ಅಮ್ಮನಿಗೆ ನಾನು ಟೀಚರ್ ಆಗಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅವರು ನನ್ನ ಮಗಳು ಟೀಚರ್ ಆಗಲೇಬೇಕು ಅನ್ನೋ ಒಂದು ಕನಸಿತ್ತು ಅವರಿಗೆ ನನಗೆ ಟೀಚರ್ ಗಿಂತ ನನಗೆ ಈ ತರ ಅನ್ಯಾಯಗಳು ಕಂಡಿಸೋದು ಈ ತರ ನಾನು ಒಂದು ಜರ್ನಲಿಸಂ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಆದರೆ ನಮ್ಮ ತಂದೆಗೆ ಒಂದು ಸಲ ನನಗೆ ಇದು ಏನು ಹೇಳ್ತಾರೆ ನರ್ಸಿಂಗ್ ಟ್ರೈನಿಂಗು ಸೇರಿಸ್ತಾರೆ ಅವ್ರಿಗೆ ನಾನು ಒಬ್ಬ ನರ್ಸ್ ಆಗಬೇಕು ಅನ್ನೋದು ಆಸೆ ಇತ್ತು ಇಲ್ಲ ಶಿಕ್ಷಕಿ ಆಗಬೇಕು ಅನ್ನೋ ಆಸೆ ಇರುತ್ತೆ ನನ್ನ ನರ್ಸಿಂಗ್ ಸೇರಿಸಿದಾಗ ಏನಾಗುತ್ತೆ ಅಪ್ಪ ಡೊನೇಷನ್ ಕೊಟ್ಟು ನರ್ಸಿಂಗ್ ಸೇರಿಸ್ತಾರೆ ಸೇರಿಸಿ ಒಂದು ಆರು ತಿಂಗಳಿಗೆ ನನ್ನ ತಾಯಿ ಎಕ್ಸ್ಪೈರ್ ಆಗ್ತಾರೆ ನನ್ನ ತಾಯಿ ತೀರ್ಕೊಳ್ತಾರೆ ಆವಾಗ ನನಗೆ ತುಂಬ ನನ್ನ ಅಮ್ಮನ ಕನಸಾಗಿತ್ತು ನಾನು ನರ್ಸ್ ಆಗಬೇಕು ಅಂತ ಅಮ್ಮನೇ ಇಲ್ದಿದ ಮೇಲೆ ನನಗೆ ಇದೇನಕ್ಕೆ ಅಂತ ಹೇಳ್ಬಿಟ್ಟು ಅಪ್ಪ ಒಂದು ಲಕ್ಷ ಏನೋ ಡೊನೇಷನ್ ಕಟ್ಟಿರ್ತಾರೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ನನ್ನಮ್ಮ ತೀರ್ಕೊಂಡ ಮೇಲೆ ನನಗೆ ಅಮ್ಮನೇ ಇಲ್ದಿದ ಮೇಲೆ ಇದನ್ನೇನಕ್ಕೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತೀನಿ ಆ ನಂತರ ಅಪ್ಪ ಆಸೆ ಪಟ್ಟಂಗೆ ನಾನು ಮತ್ತೆ ಟೀಚರ್ ಟ್ರೈನಿಂಗ್ ಮಾಡ್ಕೊಳ್ತೀನಿ ಅಪ್ಪನ ಆಸೆ ಇದು ನಾನೊಬ್ಬ ಟೀಚರ್ ಆಗಬೇಕು ಅನ್ನೋದು ಅಪ್ಪನ ಆಸೆ ನಾನು ಟೀಚರ್ ಆದಾಗ ಮಕ್ಕಳ ಜೊತೆ ತುಂಬ ಖುಷಿಯಾಗಿರ್ತಾ ಇದೆ ಅವ್ರಿಗೆ ಡ್ಯಾನ್ಸ್ ಕಲಿಸೋದು ಹಾಡು ಕಲಿಸೋದು ನನಗೆ ಟೀಚಿಂಗ್ ಅಂದರೆ ತುಂಬ ಇಷ್ಟ ನನ್ನ ಟೀಚಿಂಗು ನಿಜಕ್ಕೂ ನಾನು ಎಲ್ಲ ಪ್ರಿನ್ಸಿಪಲ್ಲು ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡೋರು ಒಬ್ಬ ಸ್ಟ್ರಿಕ್ಟ್ ಟೀಚರ್ ಆಗಿದ್ದೆ ನಾನು ಮಕ್ಕಳು ಎಜುಕೇಷನ್ ಅಂತ ಬಂದಾಗ ತುಂಬ ಹೆದರ್ಕೊಳ್ಳೋರು ಪ್ರೀತಿ ವಾತ್ಸಲ್ಯ ಅಂತ ಬಂದಾಗ ಅಷ್ಟೇ ರೀತಿಯಲ್ಲಿ ಮಂಜು ಮಿಸ್ ಅಂತ ಹೇಳ್ಬಿಟ್ಟು ಯಾವಾಗಲೂ ನಾನು ಅನ್ಯೋನ್ಯವಾಗಿರೋರು ತುಂಬ ಚೆನ್ನಾಗಿದ್ದು ಮಾಡಿದಾಗ ಕನ್ನಡ ಅಂದರೆ ಇವಾಗಿನ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ತುಂಬ ಕಷ್ಟ ಕನ್ನಡ ಟೀಚರ್ ಆಗಿ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ ಆಗಿ ಎರಡು ಸಬ್ಜೆಕ್ಟು ನಾನು ತಗೊಳ್ತಾ ಇದ್ದೆ ನಾನು ಆ ಶಾಲೆಗೆ ಹೋದಾಗ ಕನ್ನಡ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಸ್ಬಿಟ್ಟು ಕನ್ನಡದಲ್ಲಿ ಪಾಸ್ ಆಗದೇ ಇರೋರ್ನು ಪಾಸ್ ಆಗೋ ಥರ ಅವ್ರಿಗೆ ನಾನು ತರಬೇತಿಯನ್ನು ಕೊಡ್ತಾ ಇದ್ದೆ ತುಂಬ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾ ಇದ್ದೆ ನನ್ನ ಶಾಲಾ ಅವಧಿ ಬಿಟ್ಟು ನಾನು ಎಕ್ಸ್ಟ್ರಾ 2 ಅವರ್ಸ್ ಅವ್ರಿಗೆ ಟ್ಯೂಷನ್ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೆ ಸೊ ಹಾಗಾಗಿ ನಾನು ಟೀಚರ್ ವೃತ್ತಿಯಲ್ಲಿ ನಾನು ಶಿಕ್ಷಕ ವೃತ್ತಿಯಲ್ಲಿ ನಾನು ತುಂಬ ತೃಪ್ತಿ ಪಡೆದೆ ಆ ನಂತರ ನನಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರು ಡಾಕ್ಟರ್ ಟಿ ಶಿವಕುಮಾರ್ ನಾಗರನವಿಲೆ ಕಣ್ಣು ಪತ್ರಿಕೆ ಪ್ರಧಾನ ಸಂಪಾದಕರವರು ಕಣ್ಣು ಪತ್ರಿಕೆಯ ಎಡಿಟರ್ ಅವರು ಶಿವಕುಮಾರ್ ನಾಗರನವಿಲೆ ಅವರ ಒಂದು ಪರಿಚಯ ಆಗುತ್ತೆ ಅವ್ರ ಪರಿಚಯದಿಂದನೇ ನಾನು ಸಮಾಜ ಸೇವೆ ಮಾಡಬೇಕು ಸಮಾಜದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ನಮ್ಮ ಪತ್ರಿಕೆ ಮುಖಾಂತರ ಅನ್ಯಾಯಕ್ಕೆ ಅಕ್ರಮಕ್ಕೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಕ್ರಮ ಮಾಡ್ತಿರೋ ಅಂಥವ್ರನ್ನ ಹಿಡಿಬೇಕು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಬಂತು ಆವಾಗಿಂದ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಎಷ್ಟು ವರ್ಷದಿಂದ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್ ಐ ಥಿಂಕ್ ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ ಅಧಿಕೃತವಾಗಿ 2 ವರ್ಷದಿಂದ ನಾನು ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದು 5 ವರ್ಷದಿಂದ ನಾನು ಪತ್ರಿಕೆಯಲ್ಲಿ ನಾನು ಇದ್ದೀನಿ ಆದರೆ ಸಂಪೂರ್ಣವಾಗಿ ನಾನು ಕೆಲವೊಂದು ಮಾಡಲೇಬೇಕು ಸಾಧನೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದು 2 ವರ್ಷದಿಂದ ಪತ್ರಿಕೋದ್ಯಮಿಗೆ 5 ವರ್ಷ ಕೆಲಸ ಮಾಡಿದ್ರಮ್ಮ ಶಿಕ್ಷಕಿ ವೃತ್ತಿಗೆ ನೀವಾಗೆ ಒಂದು ಬೇಡ ಇನ್ನು ಶಿಕ್ಷಕ ವೃತ್ತಿ ಈ ಸಮಾಜ ಹೋರಾಟಕ್ಕೆ ಹೋಗ್ಬೇಕು ಅಂತ ಮುಂದುವರಿಸ್ತಿದ್ದೀರಾ ಅಥವಾ ಶಿಕ್ಷಕಿ ವೃತ್ತಿ ಜೊತೆಗೆ ಈ ಒಂದು ಸಾಮಾಜಿಕ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಇಲ್ಲ ಆ್ಯಕ್ಚುಲಿ ನಾನು ಶಿಕ್ಷಕ ವೃತ್ತಿನ ನಾನು ಬಿಟ್ಟುಬಿಟ್ಟೆ ಕಾರಣ ಅಂದರೆ ಒಂಚೂರು ನನಗೆ ಬ್ಯಾಕ್ ಪೇನ್ ಇತ್ತು ಸೊ ಹಂಗಾಗಿ ಶಿಕ್ಷಕ ವೃತ್ತಿಗೆ ಒಂದು ನನಗೆ ಯಾವಾಗಲೂ ಮನಸ್ಸಲ್ಲಿದೆ ನನ್ನ ಶಿಕ್ಷಕಿ ಅನ್ನೋದು ನನಗೆ ಮನಸ್ಸಲ್ಲಿದೆ ಈಗಲೂ ಕೂಡ ಕೆಲವೊಂದು ಮಕ್ಕಳು ನನ್ನ ಹತ್ರ ಬಂದು ಸಜೆಷನ್ ಕೇಳ್ತಾರೆ ಅವ್ರಿಗೆ ನಾನು ಟೀಚ್ ಮಾಡ್ತೀನಿ ನನಗೆ ಗೊತ್ತಿರತಕ್ಕಂಥದ್ದೇನೆಲ್ಲ ಕನ್ನಡ ಗ್ರಾಮರು ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಆದರೆ 2 ಕಡೆಯೂ ನನಗೆ ಕಾಲಿಡೋಕ್ಕಾಗೋದಿಲ್ಲ ಅಲ್ಲಿ ಏಕಾಗ್ರತೆ ಅನ್ನೋದು ಕಡಿಮೆ ಆಗುತ್ತೆ ಆದ್ದರಿಂದ ಈಗ ಸಂಪೂರ್ಣವಾಗಿ ನನ್ನ ಪತ್ರಿಕೋದ್ಯಮದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ ಸಮಾಜ ಹೋರಾಟ ಅಂತ ಬಂದಾಗ
ಯಾಕೆ ಈ ಒಂದು ಸಾಮಾಜಿಕ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಏನಾದರೂ ಒಂದು ಮೂಲ ಕಾರಣ ಇರಬೇಕು ಸಮಾಜ ಹೋರಾಟ ಮಾಡಬೇಕಂತಂದ್ರೆ ಇಲ್ಲ ನಾನು ಒಬ್ಬ ಸಮಾಜ ಹೋರಾಟಗಾರ್ತಿ ಆಗಬೇಕಂತಂದ್ರೆ ಅದಕ್ಕೊಂದು ಮೂಲ ಕಾರಣ ಆಗಿರಬೇಕು ಆ ಕಾರಣ ನಿಮ್ಮಲ್ಲಿ ಏನಿದೆ ಈಗ ತುಂಬಾ ಹೆಣ್ಣುಮಕ್ಕಳನ್ನ ಏನು ಮಾಡ್ತಿದ್ದಾರೆ ತುಂಬಾ ಒಂದು ರೀತಿಯಲ್ಲಿ ಹೆಣ್ಣುಮಕ್ಕಳು ಅಂದ್ರೆ ಓನ್ಲಿ ಮನೆಗೆ ಸೀಮಿತ ನಾಲ್ಕು ಗೋಡೆಗೆ ಸೀಮಿತ ಅನ್ನೋ ಜನ ಈಗಲೂ ಇದ್ದಾರೆ ಅವರನ್ನು ಹೊರಗಡೆ ಬಿಡ್ತಾ ಇಲ್ಲ ಅವರು ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ನನಗೆ ಬಂದಿದ್ದ ಅಂದ್ರೆ ಮಹಿಳೆಯರದು ಫಸ್ಟ್ ನಾನು ಸಮಾಜದಲ್ಲಿ ನಾನು ಯಾಕೆ ನಾನು ಒಬ್ಬ ಹೋರಾಟಗಾರ್ತಿಯಾಗಿ ನಾನು ಸೇವೆ ಸಲ್ಲಿಸಬೇಕು ಅನ್ನಿಸ್ತು ಅಂದ್ರೆ ಮಹಿಳೆಯರನ್ನ ಅವರ ಒಂದು ಕನಸುಗಳನ್ನು ಅವರ ಒಂದು ಪ್ರತಿಭೆಯನ್ನು ಹೊರ ಜಗತ್ತಿಗೆ ತೋರಿಸಬೇಕು ಅದಕ್ಕೆ ನಾನು ಸ್ಫೂರ್ತಿಯಾಗಬೇಕು ಅಲ್ವಾ ನಾನು ಹೊರಗಡೆ ಬಂದುಬಿಟ್ಟು ನನ್ನ ಸಾಧನೆಗಳನ್ನು ನನ್ನ ಒಂದು ಕನಸುಗಳನ್ನು ನಾನು ಸಮಾಜದಲ್ಲಿ ನಾನು ತೋರ್ಪಡಿಸ್ಕೊಂಡಾಗ ಇತರ ಮಹಿಳೆಯರು ಕೂಡ ಬರಬಹುದು ಅಲ್ವಾ ಅವರ ಒಂದು ಪ್ರತಿಭೆಯನ್ನು ಹೊರ ಜಗತ್ತಿಗೆ ಅವರು ಪರಿಚಯ ಮಾಡಿಕೊಡ್ಬೋದಲ್ವಾ ಆ ಕಾರಣದಿಂದ ಮಹಿಳೆಯರಿಗೆ ಸ್ಫೂರ್ತಿ ಕೊಡಬೇಕು ಮಹಿಳೆಯರನ್ನ ಹೊರ ಜಗತ್ತಿಗೆ ಅವರ ಪ್ರತಿಭೆಯನ್ನ ಒಂದು ಗುರುತಿಸಬೇಕು ಅನ್ನೋ ಕಾರಣಕ್ಕೆ ನಾನು ಸಮಾಜ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ ಎರಡು ವರ್ಷದಿಂದ ಕೋವಿಡ್ ಬಂದಾಗ ಈ ಒಂದು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ರು ಮೇಡಂ ಆ ಒಂದು ಸಂದರ್ಭ ಹೆಂಗಿತ್ತು ಕೊರೋನಾ ಬಂದಾಗ ಯಾರು ಸಹ ಒಬ್ರು ನಮ್ಮ ಸ್ವಂತದವರ ಹತ್ರ ಮಾತಾಡೋದಕ್ಕೂ ಸಹ ತುಂಬಾ ಭಯ ಪಡ್ತಿದ್ರು ಆದ್ರೆ ನೀವು ಸಮಯದಲ್ಲಿ ತುಂಬಾ ಧೈರ್ಯದಿಂದ ಎಷ್ಟೋ ಜನಕ್ಕೆ ಅವರಿಗೆ ಬೇಕಾದಂತಹ ಕೋವಿಡ್ ವ್ಯಕ್ತಿಗಳಿಗೆ ಏನ್ ಬೇಕೋ ಆ ಸೌಕರ್ಯಗಳನ್ನ ಒದಗಿಸಿದ್ರಾ ಆ ಸಮಯದಲ್ಲಿ ಹೇಗಿತ್ತು ನಿಮ್ಮ ಪರಿಸ್ಥಿತಿ ನಾನು ಸತ್ಯ ಹೇಳ್ತೀನಿ ಕೊರೋನಾ ಇದೆ ಅಂತ ಹೇಳ್ಬಿಟ್ಟು ನಾನು ಅವಾಗ್ಲೂ ನಂಬಿಲ್ಲ ನಾನು ಈಗಲೂ ನಂಬಲ್ಲ ಪ್ರಕಾರ ಕೊರೋನಾ ಇಲ್ಲ ಇಲ್ಲ ಸಮಯ ಸಂದರ್ಭಕ್ಕೆ ತಕ್ಕಂತೆ ಕೆಲವೊಂದು ಕಾಯಿಲೆಗಳು ಬರುತ್ತೆ ಈಗ ನಾವು ಆದಿ ಕಾಲಕ್ಕೆ ಹೋದಾಗ ಹಿಂದಿನ ನೋಡೋಣ ಒಂದು ಮಳೆಗಾಲ ಬಂದಾಗ ಆಟೋಮೆಟಿಕ್ ಆಗಿ ಕೋಲ್ಡ್ ಕಾಫ್ ಅನ್ನೋದು ಬಂದೇ ಬರುತ್ತೆ ಆದರೆ ಈ ಕೋಲ್ಡ್ ಕಾಫ್ ಅನ್ನೋದು ಇನ್ನಷ್ಟು ಕ್ರಿಮಿಕೀಟಗಳು ಈ ಒಂದು ಪೊಲ್ಯೂಷನ್ ಆಗ್ತಿದೆಯಲ್ಲ ಮಾಲಿನ್ಯ ಆಗ್ತಾ ಇದೆಯಲ್ಲ ಒಂದು ವಾಯು ಮಾಲಿನ್ಯ ಆಗಿರ್ಬೋದು ಜಲ ಮಾಲಿನ್ಯ ಆಗಿರ್ಬೋದು ಸೊ ಇದೆಲ್ಲದರೂ ಒಂದು ಮಿಶ್ರಣ ಸೇರಿಕೊಂಡು ಕೆಮಿಕಲ್ ಸೇರಿಕೊಂಡು ಅದು ಒಂದು ಕಾಫು ಕೆಮ್ಮು ಶೀತ ಅನ್ನತಕ್ಕಂಥದ್ದು ಸ್ಟ್ರಾಂಗ್ ಆಗಿದೆ ಅಷ್ಟೇ ಸ್ಟ್ರಾಂಗ್ ಆಗಿದೆ ಆ ಕಾಲದಲ್ಲೆಲ್ಲ ವಾರಗಟ್ಟಲೆ ಮಲಗ್ತಾ ಇರಲಿಲ್ವಾ ತಿಂಗಳಗಟ್ಟಲೆ ಕೆಮ್ತಾ ಇರಲಿಲ್ವಾ ತಿಂಗಳಗಟ್ಟೆ ಜ್ವರ ಬಂದು ಮಲಗ್ತಾ ಇರಲಿಲ್ವಾ ಇವಾಗ ಏನಾಗಿದೆಯಂದರೆ ಜನಸಂದಣಿ ಜಾಸ್ತಿ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ ಆವಾಗ ಜನಸಂದಣಿ ಕಡಿಮೆ ಇತ್ತು ಒಬ್ಬರಿಂದ ಒಬ್ಬರಿಗೆ ಹರಡೋದು ಕಡಿಮೆ ಇತ್ತು ಇವಾಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಪಕ್ಕದಲ್ಲೇ ಮನೆ ಉಳ್ಕೊಳ್ಳೋದು ಪಕ್ಕದಲ್ಲೇ ಕೂತ್ಕೊಳ್ಳೋದು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ಇದು ಬೇಗ ಸ್ಪ್ರೆಡ್ ಆಗಿ ಬೇಗ ಇದಕ್ಕೆ ಕೊರೋನಾ ಅನ್ನೋ ಒಂದು ಹೆಸರು ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ನಾನು ಕೊರೋನಾ ಇದೆ ಅಂತ ಹೇಳ್ಬಿಟ್ಟು ಅವಾಗ ನಂಬಲಿಲ್ಲ ಅದರಿಂದ ನಾನು ಯಾವುದಕ್ಕೂ ಹೆದರಲಿಲ್ಲ ನಾನು ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಂದಿದ್ದೆ ಕರೋನಾ ಅನ್ನೋದು ಸುಳ್ಳು ಕರೋನಾ ಇಲ್ಲ ಯಾಕೆ ಹೆದರ್ಕೋಬೇಕು ನಮ್ಮ ಆಯಸ್ ಗಟ್ಟಿ ಇದ್ರೆ ನಾವು ಇರ್ತೀವಿ ಇಲ್ಲ ಅಂದ್ರೆ ಸಾಯ್ತೀವಿ ದೇವರು ನಮ್ಮ ಮನೇಲಿ ಎಷ್ಟು ಆಯಸ್ ಬರ್ದಿದ್ದಾನೆ ಅಷ್ಟೇ ನಾವು ಇರ್ತೀವಿ ಹೊರತವಾಗಿ ಅದ್ರ ಮೀರಿನ ಒಂದು ನಿಮಿಷ ಒಂದು ಸೆಕೆಂಡನ್ನು ನಾವು ಜೀವಂತವಾಗಿ ಇರೋಕ್ ಆಗೋದಿಲ್ಲ ಒಂದು ಥಾಟ್ ನನ್ನ ತಲೆಯಲ್ಲಿತ್ತು ಅದರಿಂದ ನಾನು ಎದುರ್ದೇನೆ ತುಂಬಾ ಜನ ಹೇಳೋರು ಅವ್ರನ್ನ ಮುಟ್ಬೇಡ ಇವ್ರನ್ನ ಮುಟ್ಬೇಡ ಬೇಡ ಹೋಗ್ಬೇಡ ಅಂತ ಹೇಳೋರು ಆದ್ರೆ ನಾನು ಹಂಗೆ ಮಾಡ್ತಿರ್ಲಿಲ್ಲ ನಾನು ತುಂಬಾ ಜನನ ಕರ್ಕೊಂಡೋಗಿ ಕೊರೋನಾ ಇಂಜೆಕ್ಷನ್ ಹಾಕಿಸ್ತಾ ಇದ್ದೆ ಮತ್ತೆ ತುಂಬಾ ಜನಕ್ಕೆ ನನ್ನ ಗುರುಗಳು ಆಗಿರ್ತಕ್ಕಂತಹ ಟಿ ಶಿವಕುಮಾರ್ ನಾಗರನವಿಲೆ ಅವರ ಮಾರ್ಗದರ್ಶನದಲ್ಲಿ ತುಂಬಾ ಜನಕ್ಕೆ ಬೆಡ್ಗಳು ಕೊಡಿಸುವಂಥದ್ದು ಫೀಲ್ಡ್ಗಿಳ್ದು ಯಾರು ಹೊರಗಡೆ ಬಂದು ಕೆಲಸ ಮಾಡದೇ ಇರಕ್ಕ ಆಗಂತ ಸಮಯದಲ್ಲಿ ನಾನು ಹೊರಗಡೆ ಹೋಗಿದ್ದೀನಿ ಫೀಲ್ಡ್ಗೆ ಹೋಗಿದ್ದೀನಿ ಪೊಲೀಸ್ ಅವರೆಲ್ಲ ನನ್ನ ಪ್ರೆಸ್ ಕಾರ್ಡ್ ಇತ್ತು ನನಗೆ ಪರ್ಮಿಷನ್ ಕೊಡೋರು ಹೋಗಿದ್ದೀನಿ ಹಾಸ್ಪಿಟಲ್ಗೆ ಹೋಗಿದ್ದೀನಿ ಹಾಸ್ಪಿಟಲಲ್ಲಿ ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾನು ಗಮನಿಸಿ ಬಂದಿದ್ದೀನಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ನೀನು ಹೋಗಬೇಡ ಅಂತ ಅವ್ರಿಗೆ ಗೊತ್ತಿಲ್ಲದೆ ನಾನು ಒಂದು ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲೊಂದು ಪೇಷಂಟ್ ನರಳಾಡ್ತಾ ಇದ್ರೆ ಪೇಷಂಟ್ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಅದು ಈಗಲೂ ಅವ್ರಿಗೆ ಗೊತ್ತಿಲ್ಲ ಹೇಳಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಹೇಳಿಲ್ಲ ಈ ರೀತಿಯಾಗಿ ತುಂಬ ಜನಕ್ಕೆ ನಾನು ಹತ್ತಿರದಿಂದನೇ ನಾನು ಸೇವೆ ಮಾಡಿದ್ದೀನಿ ಕೊರೋನಾ ಪೇಷಂಟ್ಗಳಿಗೆ ಸೇವೆ ಮಾಡಿದ್ದೀನಿ ಆದರೆ ನಾನು ಕೊರೋನಾ ಬರಲಿಲ್ಲ ಆವಾಗ ನನಗೆ ಅನ್ನಿಸ್ತು ಈಗ ನಾನು ಕೊರೋನಾ ಬಂದಿದ್ದೆ ಅವ್ರಿಗೆ ಅವರು ನಾನು ಮುಟ್ಕೊಂಡಿದ್ದೀನಿ ಅವರು ನಾನೇ ಕೈಯಾರ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ದೀನಿ ನಾನು ಅವ್ರ ಸೇವೆ ಮಾಡಿದ್ದೀನಿ ನಾನು ವಿತೌಟ್ ಮಾಸ್ಕ್ ಹಾಕ್ಕೊಳ್ಳ್ದೆ ನಾನು ಸೇವೆ ಮಾಡಿದ್ದೀನಿ
ಹಂಗಿರ್ಬೇಕಾದ್ರೆ ನನ್ನ ಕರೋನಾ ಬರ್ಬೇಕಲ್ಲ, ನನ್ನ ಹತ್ತಿರದಿಂದನೇ ಇದೀನಲ್ವಾ, ನನಗೆ ಕರೋನಾ ಬರಲಿಲ್ಲ. ಆವಾಗ ಅನ್ನಿಸ್ತು ಇದು ಸುಳ್ಳು, ಕರೋನಾ ಇದೆ ಅನ್ನೋದು ಸುಳ್ಳು, ಇದು ಒಂದು ಅಂಟ ಕಾಯಿಲೆ ಅಷ್ಟೇ. ಯಾರು ಇಮ್ಯುನಿಟಿ ಸ್ಟ್ರಾಂಗ್ ಇರ್ತಾರೆ ಅವ್ರಿಗೆ ಇದು ಬೇಗ ಅಟ್ಯಾಕ್ ಆಗಲ್ಲ, ಇಮ್ಯುನಿಟಿ ವೀಕ್ ಇರೋರಿಗೆ ಮಾತ್ರ ಈ ಒಂದು ಸೋಂಕು ಅಷ್ಟೇ ಅದು ಸೋಂಕು. ಇವಾಗ ನಮಗೆ ಕಾಫ್ ಇರುತ್ತೆ, ಕಾಫ್ ಅಂದರೆ ಏನು, ಒಳಗಡೆ ಗಂಟಲೊಳಗಡೆ ಕ್ರಿಮಿಕೀಟಗಳಿದ್ದಾಗ ಮಾತ್ರ ಹೆಚ್ಚು ಕೆಮ್ಮು ಬರುತ್ತೆ ನಮಗೆ, ಆ ಕೆಮ್ಮು ಇತರರಿಗೆ ಸ್ಪ್ರೆಡ್ ಆಗುತ್ತೆ. ಇದೇ ಇದೇ ಕರೋನಾದ ಒಂದು ರಹಸ್ಯ, ಕರೋನಾ ಅಂತ ಇದಕ್ಕೆ ಒಂದು ಹೊಸ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಕನ್ನಡವೆಂದರೆ ಪ್ರಾಣ, ಅದುವೇ ನನ್ನ ತ್ರಾಣ, ನರ ನಾಡಿಯಲ್ಲೂ ಸಾಹಿತ್ಯದ ಧ್ಯಾನ, ಸಮಯ ಬಂದರೆ ಅರ್ಪಿಸುವೆನು ನಾಡಿಗಾಗಿ ಪ್ರಾಣವನ್ನ. ಹೀಗೆ ನಾನು ಕ್ರಿಯೇಟ್ ಮಾಡಿದೆ ನೋಡು. ನನಗೆ ಕನ್ನಡ ಅಂದ್ರೆ ತುಂಬಾ ಇಷ್ಟ, ಕನ್ನಡಕ್ಕಾಗಿ ನಾನು ನಿಜವಾಗ್ಲೂ ಕನ್ನಡ ನಾಡಿನಲ್ಲಿ ಹುಟ್ಟಿರೋದು ನನ್ನ ಪುಣ್ಯ ಅಂತ ಹೇಳ್ಕೊಳ್ತೀನಿ. ಯಾಕಂದ್ರೆ ಕನ್ನಡ ನಾಡು ಹಲವಾರು ಸಾಧು ಸಂತರಿಗೆ, ಋಷಿ ಮುನಿಗಳಿಗೆ, ಮತ್ತೆ ಕವಿಗಳಿಗೆ, ಪ್ರಸಿದ್ಧ ಕವಿಗಳಿಗೆ ಜನ್ಮ ನೀಡಿದಂತಹ ಒಂದು ಬೀಡು ಇದು. ಇಂತಹ ನಾಡಿನಲ್ಲಿ ನಾವು ಹುಟ್ಟಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ತೀನಿ. ನನ್ನ ಒಂದು ಕನ್ನಡ ಅಭಿಮಾನನೇ ಇವತ್ತು ನಾನು ಒಬ್ಬ ಲೇಖಕಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಕವಯಿತ್ರಿಯಾಗಿ ನನ್ನನ್ನು ಹೊರಹೊಮ್ಮೋದಕ್ಕೆ ನನಗೆ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕನ್ನಡ ಅಭಿಮಾನಿ ಜೊತೆಗೆ ನೀವೊಬ್ಬ ಕವಯಿತ್ರಿ ಅಂತ ನೀವೇ ಹೇಳಿದ್ರ, ಯಾವಾದ್ರೂ ನಮ್ಮ ವಾಹಿನಿಯ ಮುಖಾಂತರ ಒಂದೆರಡು ಕವನಗಳನ್ನ ಹೇಳ್ಬೋದಾ? ಹಚ್ಚಬೇಡ ಹುಚ್ಚು ಮಾನವ ದ್ವೇಷದ ಕಿಚ್ಚು, ಹಚ್ಚಬೇಡ ಹುಚ್ಚು ಮಾನವ ದ್ವೇಷದ ಕಿಚ್ಚು, ಹಚ್ಚುವುದಾದರೆ ಹಚ್ಚಿ ಬಿಡು ಪ್ರೀತಿ ವಾತ್ಸಲ್ಯದ ಕಿಚ್ಚು, ಬೆಳಗುವುದು ಮನೆ ಮನಗಳಲ್ಲಿ ಮನೆ ಮಾಡಿ ಕಿಚ್ಚಿ ಕಿಂಚಿತ್ತು. ಸನ್ಮಾರ್ಗದಲ್ಲಿ ನಡೆದರೆ ಸದ್ಗತಿ, ದುರ್ಮಾರ್ಗದಲ್ಲಿ ನಡೆದರೆ ದುರ್ಗತಿ, ಉತ್ತಮರೊಂದಿಗೆ ನಡೆದರೆ ಉನ್ನತಿ. ಈ ಸಮಯದಲ್ಲಿ ನಾನು ಇನ್ನೊಬ್ಬ ಗುರುಗಳನ್ನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ರಖ್ಯಾತ ಸಾಹಿತಿಗಳು, ಲೇಖಕರು ಶ್ರೀಯುತ ಮಣ್ಣೆಮೋಹನ್ ಅವರು. ಅವರು ನನ್ನ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬಂದರೆ ಅವರು ಕೂಡ ನನ್ನ ಗುರುಗಳು ಅನ್ನೋಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ನನ್ನ ಗುರುಗಳು, ಅವರು ಮಣ್ಣೆಮೋಹನ್ ಅವರು ನನ್ನ ಗುರುಗಳು. ಅವರು ನನಗೆ ನಿಜವಾಗ್ಲೂ ತುಂಬ ಸ್ಫೂರ್ತಿ ಕೊಡ್ತಾರೆ. ಅವರು ನಾನು ಸರ್ ಏನು ಸರ್ ಬಿಡಿ ಸರ್ ಏನು ವೇದಿಕೆ ಎಲ್ಲಿ ವೇದಿಕೆಗೆ ಬರೋದು, ನನಗೆ ಬ್ಯುಸಿ ತುಂಬ ಬ್ಯುಸಿ ಇರ್ತೀನಿ ನಾನು ಏನು ಬರೋದು ಅಂದರೆ, ಅವರು ಏನಮ್ಮ ನೀನು ನಿನ್ನ ಪ್ರತಿಭೆ ನಿನ್ಗೆ ಹೊರಗಡೆ ಬರಬೇಕನ್ನೋದು ನಿನ್ಗೆ ಇಷ್ಟ ಇಲ್ವಾ, ನೀನನ್ನು ನಾನು ಒಬ್ಬ ಅನುಪಮ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ, ಕವಯತ್ರಿ ಅನುಪಮ ಲೇಖಕಿ ಅವ್ರು ಏನಿದ್ದಾರಲ್ಲ ಅಂಥ ದೊಡ್ಡ ಸ್ಥಾನದಲ್ಲೇ ನಿನ್ನನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ ಕಣಮ್ಮ, ನೀನು ಬರಬೇಕಮ್ಮ, ನೀನು ಬಂದು ನಿನ್ನ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ನಾನು ಪತ್ರಿಕೆಯಲ್ಲಿ ತುಂಬ ಬ್ಯುಸಿ ಇರ್ತೀನಿ, ಎಡಿಟಿಂಗ್ ಎಲ್ಲ ನಂದು ತುಂಬ ಎಡಿಟಿಂಗ್ ಎಲ್ಲ ನಂದೇ ಇರುತ್ತೆ, ನಾನು ಎಲ್ಲಿ ಹೊರಗಡೆ ಬರೋಕ್ಕೆ ಆಗೋದಿಲ್ಲ. ಅವರು ಒಂಥರ ನನಗೆ ತಂದೆ ಸ್ಥಾನ, ನನಗೆ ನನ್ನ ತಂದೆ ಕೂಡ ತಂದೆ ಸ್ಫೂರ್ತಿ ಇದೆ, ಆದರೆ ತಂದೆಗಿಂತನೂ ಮಿಗಿಲಾಗಿ ಇವರು ನನಗೆ ತುಂಬ ಸ್ಫೂರ್ತಿ ಕೊಡ್ತಾರೆ ಮಣ್ಣೆಮೋಹನ್ ಸರು. ನಿಜವಾಗ್ಲೂ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಅವ್ರಿಗೆ. ನಾನು ಮೊನ್ನೆ ತಾನೇ ನನ್ನೊಂದೊಂದು ಕವನ, ನಾನು ಹೀಗೆ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋದಾಗ ಹೀಗೆ ಏನೋ ಕೆಲಸ ಮಾಡ್ಕೊಳ್ತಿದ್ದಂಗೆ ಒಂದು ಫೋನ್ ಬಂತು, ಮಂಜು ಎಲ್ಲಿದ್ದೀಯಾ ಅಂತ ಕೇಳಿದ್ರು. ಸರ್ ಮನೇಲಿದ್ದೀನಿ ಸರ್ ಅಂದೆ. ಇಮ್ಮಿಡಿಯೇಟಾಗಿ ಕರುನಾಡು ಬಗ್ಗೆ ಒಂದು ಕವನ ಬರೆದು ಕಳಿಸು ಅಂತ ಅಂದರು. ನನಗೇನು ಐಡಿಯಾ ಇರಲಿಲ್ಲ ಕರುನಾಡು ಬಗ್ಗೆ ಒಂದು ಕವನ ಬರಬೇಕಾ, ಏನಕ್ಕೋ ಕೇಳ್ತಾರೆ ಅಂತ ನನಗೆ ಅನ್ನಿಸ್ತು. ಏಕೆ ಸರ್ ಅಂದೆ. ಯಾಕೋ ಇಲ್ಲ ಕಳಿಸಮ್ಮ ಅಂತ ಅಂದರು. ಆವಾಗ ನಾನೇನು ಮಾಡಿದೆ, ಅಯ್ಯೋ ಏನು ಯೋಚನೆನೇ ಇಲ್ವಲ್ಲ ಇದಕ್ಕಿದ್ದಂಗೆ ಕವನ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ಒಂದು 10 ನಿಮಿಷ ಯೋಚನೆ ಮಾಡಿ ಕೂತ್ಕೊಂಡು ಬರೆದೆ ಒಂದು ಕವನ. ಅದು ಬರೆದಿರ್ತಕ್ಕಂತಹ ಕವನವನ್ನು ಬೆಳಗ್ಗೆ ನನಗೆ ಸರ್ಪ್ರೈಸ್ ಕೊಡ್ತಾರೆ ಇಂದು ಸಂಜೆ ಪತ್ರಿಕೆಯಲ್ಲಿ, ಅದನ್ನು ಹಾಕಿಸ್ಬಿಟ್ಟು ಮಂಜು ಬೆಳಕು ಅಂತ ಫೋಟೋ ಬೇರೆ ಎಲ್ಲ ಹುಡುಕ್ಬಿಟ್ಟು ಹಾಕಿದ್ದಾರೆ. ಹಾಗೆ ಸರ್ಪ್ರೈಸು ತುಂಬ ಖುಷಿ ಆಯಿತು ನನಗೆ. ಅವ್ರಿಗೆ ನಿಜವಾಗ್ಲೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ. ಇಂದು ಸಂಜೆ ಪತ್ರಿಕೆಯಲ್ಲಿ ನೀವು ರಚಿಸಿಕೊಟ್ಟಂತಹ ಕವನ ನಮ್ಮ ವಾಹಿನಿಯ ಮುಖಾಂತರ ತಿಳಿಸಿ ಮೇಡಮ್. ಒಂದು ವಾರದಿಂದ ಇಂದು ಸಂಜೆ ಪತ್ರಿಕೆಯಲ್ಲಿ ಈ ಕವನ ಪ್ರಕಟವಾಗುತ್ತೆ. ಈಗ ನೀವು ಕೇಳಿದ್ರೆ ಆ ಪತ್ರಿಕೆ ಕವನನ ಹೇಳಿ ಅಂತ. ನನ್ನ ಕವನದ ಶೀರ್ಷಿಕೆ ಕರುನಾಡು. ಕನ್ನಡ ನಾಡಿದು ಕವಿಗಳ ಬೀಡಿದು, ಚಿನ್ನದ ನಾಡಿದು ಶ್ರೀ ಗಂಧದ ಗೂಡಿದು, ಸಾಧು ಸಂತರ ಪುಣ್ಯ ಭೂಮಿ ಇದು, ಸರ್ವ ಧರ್ಮಗಳ ಸ್ವರ್ಗ ತಾಣವಿದು.
ಪಂಪ ಪೊನ್ನ ರನ್ನ ಕುಮಾರ ವಯಸ ಬಸವ ಅಲ್ಲವ ಕುವೆಂಪುರವರ ನಾಡಿದು ವಿದ್ಯಾರಣ್ಯ ಹಕ್ಕ ಬುಕ್ಕ ಮಯೂರ ಪುಲಿಕೇಶಿ ಕೃಷ್ಣ ದೇವರಾಯರ ಗೂಡಿದು ಕವಿಗಳ ನಾಡು ಕಲಿಗಳ ಬೀಡು ಸಂಗೀತ ಸಾಹಿತ್ಯದ ನಾಡು ಶಿಲ್ಪಕಲೆಯ ತವರಿನ ಬೀಡು ಸಂಸ್ಕೃತಿಯನ್ನ ಕಲಿಸುವ ನಾಡು ಸಂಬಂಧಗಳ ಬೆಸೆಯುವ ಗೂಡು ಜಾತಿ ಮತಗಳೆನಿಸದ ಬೀಡು ಭೇದ ಭಾವ ತೋರದ ಬೀಡು ಸರ್ವ ಧರ್ಮಗಳ ನೆಲೆವೀಡು ಅದುವೇ 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 ನಮ್ಮಯ ಕರುನಾಡು ಅಕ್ಕರೆ ತುಂಬಿದ ಸಕ್ಕರೆಯ ಸವಿಗೂಡು ಮತ್ತೊಂದು ಜನ್ಮವಿದ್ದರೆ ಜನಿಸಬೇಕು ಹುಟ್ಟಬೇಕು ಮತ್ತೆ ನಾನಿಲ್ಲೇ ನೋಡು ಹಾ ಎಷ್ಟು ಅದ್ಭುತವಾಗಿ ನಮ್ಮ ಕರುನಾಡಿನ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನ ಒಂದು ಕವನದ ಮುಖಾಂತರ ವರ್ಣಿಸಿದ್ದಾರೆ ಮತ್ತೊಮ್ಮೆ ಇವರಿಗೆ ನಮ್ಮೂರ ಟಿವಿ ವತಿಯಿಂದ ತುಂಬು ಹೃದಯದ ಒಂದು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ತುಂಬಾ ಅದ್ಭುತವಾಗಿ ಕರುನಾಡಿನ ಬಗ್ಗೆ ಒಂದು ಕವನವನ್ನ ರಚಿಸಿದ್ದೀರಾ ಈ ಸಂಜೆ ಪತ್ರಿಕೆಯಲ್ಲಿ ಪ್ರಕಟಣೆ ಸಹ ಆಗಿದೆ ಇಂತಹ ಒಬ್ಬ ಕವಯತ್ರಿ ಕೇವಲ ಸಾಮಾಜಿಕ ಹೋರಾಟಗಾರ್ತಿಯಾಗದೆ ಅಥವಾ ಒಂದು ಪತ್ರಕರ್ತೆಯಾಗಿ ಒಂದು ಪತ್ರಿಕೆಗೆ ಮಾತ್ರ ಮೀಸಲಾಗದೆ ಜೊತೆಗೆ ಒಬ್ಬ ಗಾಯಕಿಯಾಗಿಯೂ ಸಹ ತುಂಬಾ ಅದ್ಭುತವಾದಂತಹ ಗೀತೆಗಳನ್ನು ಹಾಡುತ್ತಾ ಇವತ್ತು ನಮ್ಮ ವೇದಿಕೆಯಲ್ಲೂ ಸಹ ತುಂಬಾ ಅದ್ಭುತವಾದಂತಹ ಗೀತೆಗಳನ್ನು ಹಾಡಿ ನಮ್ಮೂರ ಟಿವಿ ವಾಹಿನಿಯಲ್ಲಿ ಇರುವಂತಹ ಎಲ್ಲ ಪ್ರೇಕ್ಷಕರಿಗೂ ಸಹ ರಂಜಿಸಿದ್ದಾರೆ ಅವರಿಂದ ಒಂದೆರಡು ಗೀತೆಗಳನ್ನು ಸಹ ಕೇಳೋಣ ನಾನು ಒಂದೆರಡು ಲೈನ್ ನಾನೇ ಸ್ವಂತ ರಚನೆ ಮಾಡಿರತಕ್ಕಂತಹ ಗೀತೆಯನ್ನು ನಾನು ಹಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಸ್ವಂತ ರಚನೆ ಮಾಡಿದಿನಿ ಅದನ್ನ ನಾನು ಮ್ಯೂಸಿಕ್ ಡಾಕ್ಟರ್ ರಾಜಕುಮಾರ್ ಅವರು ಕಸ್ತೂರಿ ನಿವಾಸ ಆಡಿಸಿ ನೋಡು ಬೀಳಿಸಿ ನೋಡು ಆ ಒಂದು ದಾಟಿಯಲ್ಲಿ ಅದನ್ನು ತಗೊಂಡಿದ್ದೀನಿ ನಾನು ಈ ಗೀತೆಯನ್ನು ಹೈಸ್ಕೂಲಲ್ಲಿದ್ದಾಗ ಏನಕ್ಕೂ ಹಿಂಗೆ ಹೈಸ್ಕೂಲಲ್ಲಿದ್ದಾಗ ಟೀಚರ್ಸ್ ಡೇ ಅಂತ ಮಾಡ್ತಾರೆ ಗೊತ್ತಲ್ಲ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ದಿನಾಚರಣೆಗೆ ಏನು ಮಾಡ್ತಾರೆ ಟೀಚರ್ಸ್ ಎಲ್ಲನ ಕೆಳಗಡೆ ಕೂತ್ಕೊಳ್ತಾರೆ ಸ್ಟೂಡೆಂಟ್ಸ್ಗಳನ್ನೆಲ್ಲ ವೇದಿಕೆ ಮೇಲೆ ಒಬ್ಬರನ್ನ ಪ್ರಿನ್ಸಿಪಲ್ ಆಗಿ ಒಬ್ಬರನ್ನ ಮುಖ್ಯ ಶಿಕ್ಷಕರಾಗಿ ಒಬ್ಬರು ಟೀಚರ್ಸ್ ಆಗಿ ಈ ಥರ ಕೂರಿಸ್ತಾರೆ ನನ್ನನ್ನು ಮುಖ್ಯ ಶಿಕ್ಷಕರಾಗಿ ನನ್ನ ಒಂಬತ್ತನೇ ಕ್ಲಾಸ್ ಇದ್ದಾಗ ಮುಖ್ಯ ಶಿಕ್ಷಕರಾಗಿ ನನ್ನನ್ನು ಸ್ಟೇಜ್ ಮೇಲೆ ಕೂರಿಸಿರ್ತಾರೆ ಆವಾಗ ನನಗೆ ಅವಾಗಿಂದನೂ ನನಗೆ ಒಂದು ಕವನ ಬರೆಯೋದು ಈ ಒಂದು ಹಾಡು ಬರೆಯೋದು ಏನೋ ನನ್ನ ದಾಟಿಯಲ್ಲಿ ಹುಚ್ಚುಚ್ಚಾಗಿ ನಾನು ಬರೀತಾ ಇದ್ದೆ ನಾನು ಅಷ್ಟು ನನಗೆ ಗೊತ್ತಿಲ್ಲ ನನಗೆ ಏನು ಬರುತ್ತೋ ಅದು ಬರೀತಾ ಇದ್ದೆ ಅದು ಅವಾಗ ಬರ್ತಿದ್ದೆ ಅದು ಸ್ವಲ್ಪ ಏರುಪೇರು ಇತ್ತು ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಬುದ್ಧಿ ಬಂದ ಮೇಲೆ ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡಿದ್ದೀನಿ ಆ ಹಾಡನ್ನು ಒಂದು ಪಲ್ಲವಿ ಒಂದು ಚರಣನ ಹಾಡೋದಕ್ಕೆ ನಾನು ಹೇಳ್ತೇನೆ ಶಿಕ್ಷಕರಾದರು ವಿದ್ಯೆಗೆ ತಾವು ಜನ್ಮದಾತರು ಶಿಕ್ಷಕರಾದರು ವಿದ್ಯೆಗೆ ತಾವು ಜನ್ಮದಾತರು ಶಿಕ್ಷಕರಿಲ್ಲದ ವಿದ್ಯೆ ಯಾವುದು ಸಫಲವಾಗದು ಮೂಲ ಶಿಕ್ಷಣದ ಗುರುವನ್ನು ಯಾರು ಮರೆಯಲಾಗದು ಯಾರು ಮರೆಯಲಾಗದು ಶಾಲೆಗೆ ಬಂದೊಡೆ ಮನೆಯ ಚಿಂತೆಯ ದೂರ ಬಿಡುವರು ಮಕ್ಕಳ ಜೊತೆಯಲ್ಲಿ ಸರಸವಾಡುತ್ತಾ ಕಷ್ಟ ಮರೆವರು ಶಾಲೆಗೆ ಬಂದೊಡೆ ಮನೆಯ ಚಿಂತೆಯ ದೂರ ಬಿಡುವರು ಮಕ್ಕಳ ಜೊತೆಯಲ್ಲಿ ಸರಸವಾಡುತ್ತಾ ಕಷ್ಟ ಮರೆವರು ಮುತ್ತಿನ ಮಕ್ಕಳ ತೊದಲ ನುಡಿಗೆ ಸೋಲ್ವರು ಅವರು ಮನಸ್ಸೋಲ್ವರು ಶಿಕ್ಷಕರಾದರು 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 ವಿದ್ಯೆಗೆ ತಾವು ಜನ್ಮದಾತರು ಶಿಕ್ಷಕರಿಲ್ಲದ ವಿದ್ಯೆ ಯಾವುದು ಸಫಲವಾಗದು ಮೂಲ ಶಿಕ್ಷಣದ ಗುರುವನ್ನು ಯಾರು ಮರೆಯಲಾಗದು ಯಾರು ಕೇವಲ ಕವಯತ್ರಿಯಾಗಿ ಕವನವನ್ನ ಬರೆಯೋದಷ್ಟೇ ಅಲ್ಲದೆ ಒಂಬತ್ತನೇ ತರಗತಿಯಲ್ಲೇ ತಮ್ಮ ಶಿಕ್ಷಕರ ಒಂದು ಶಿಕ್ಷಣದ ನೀತಿಯನ್ನ ಗುಣದಾನ ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಪತ್ರಕರ್ತೆಯಾಗಿ ಕವಯತ್ರಿಯಾಗಿ ಒಬ್ಬ ಅತ್ಯದ್ಭುತ ಗಾಯಕಿಯಾಗಿ ಲೇಖಕಿಯಾಗಿ ಸಾಹಿತಿಯಾಗಿ ಹೆಣ್ಣು ಎಲ್ಲ ಕ್ಷೇತ್ರದಲ್ಲೂ ಸಹ ಬೆಳೆಯಬಹುದು ಎಲ್ಲ ಕ್ಷೇತ್ರದಲ್ಲೂ ಸಹ ಸಾಧನೆ ಮಾಡಬಹುದು ಅಂತ ಹೇಳಿ ಇವತ್ತು ಎಷ್ಟೋ ಜನ ಮಹಿಳೆಯರಿಗೆ ಒಬ್ಬ ಸ್ಫೂರ್ತಿದಾಯಕ ಮಹಿಳಾ ಮಣಿಯಾಗಿ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ ನಿಜ ತುಂಬಾ ಇದೊಂಥರ ಹೆಮ್ಮೆಯ ವಿಚಾರ ಅಂತ ಅನ್ಸುತ್ತೆ ಎಲ್ಲ ಕ್ಷೇತ್ರದಲ್ಲೂ ಸಹ ಮಿಂಚುತ್ತಿದ್ದಾರೆ
ಜೊತೆಗೆ ಒಬ್ಬ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಕೋವಿಡ್ ಸಮಯದಲ್ಲಿ ಯಾವುದಕ್ಕೂ ಸಹ ಭಯ ಪಡದೆ ಎಷ್ಟೋ ಜನ ಕೊರೋನಾ ರೋಗಿಗಳಿಗೆ ಕೊರೋನಾ ಪೇಷಂಟ್ ಗಳಿಗೆ ಒಂದು ಮುಜುಗರ ಇಲ್ಲದೆ ಒಂದು ವೈಯಕ್ತಿಕವಾಗಿ ಸೇವೆಯನ್ನ ಮಾಡಿದ್ದಾರೆ ಇವತ್ತು ಅಂತಹ ಸೇವಕಿ ಸಾಧಕಿ ಮಹಿಳಾ ಮಣಿ ನಮ್ಮ ವೇದಿಕೆಗೆ ಬಂದಿರೋದು ತುಂಬಾ ಹೆಮ್ಮೆಯ ವಿಚಾರ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಇನ್ನಷ್ಟು ಎಲ್ಲರಿಗೂ ಸಹ ಸ್ಫೂರ್ತಿದಾಯಕವಾದಂತ ವ್ಯಕ್ತಿಯಾಗಿ ಇನ್ನಷ್ಟು ಮಹಿಳೆಯ ಒಂದು ಸಾಧನೆಯ ಶಿಖರವನ್ನ ಹೇರಿಸಲಿ ಅಂತ ಇವತ್ತು ನಾವು ನಮ್ಮೂರ ಟಿವಿ ವಾಹಿನಿಯ ಮುಖಾಂತರ ಹೇಳ್ತಾ ಇದ್ದೇವೆ ಇವತ್ತು ಇದುವರೆಗೂ ಸಹ ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ಬಂದು ಅವರಲ್ಲಿ ಅವರ ಒಂದು ಸಾಧನೆಯನ್ನ ನಮ್ಮೂರ ಟಿವಿ ಮುಖಾಂತರ ಇವತ್ತು ಎಲ್ಲ ಒಂದು ಕನ್ನಡಿಗರ ಮನೆ ಮಗಳಾಗಿ ತಮ್ಮ ಒಂದು ಕಷ್ಟ ಸುಖ ಜೀವನದ ಒಂದು ರೀತಿ ನೀತಿ ದಾರಿಗಳನ್ನ ನಮ್ಮ ಮುಂದೆ ತೆರೆದ ಪುಸ್ತಕವಾಗಿ ಇಟ್ಟಿದ್ದಾರೆ ಅಂತಹ ಸಾಧಕಿಗೆ ಕನ್ನಡಿಗರ ಪರವಾಗಿ ಕರ್ನಾಟಕದ ಪರವಾಗಿ ಕನ್ನಡ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಧನ್ಯವಾದಗಳು ನನಗೆ ನಮ್ಮೂರ ಟಿವಿ ಅವರು ಇಲ್ಲಿ ಪ್ರೀತಿಯಿಂದ ಕರೆದು ಇಲ್ಲಿ ನಮ್ಮ ಮುದ್ದಿನ ವರ್ಷ ತುಂಬಾ ಮುದ್ಭುತಾಗಿ ನನ್ನ ಸಂದರ್ಶನ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿಯಾಗಿ ಈ ಒಂದು ಟಿವಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನಾನು ಸಾಧನೆ ಮಾಡಿದೀನ ಅನ್ಸುತ್ತೆ ಖಂಡಿತ ಮೇಡಮ್ ನನಗೆ ಎಲ್ಲರೂ ಹೇಳ್ತಾರೆ ಸಾಧನೆ ಮಾಡಿದ್ದೀನಿ ಅಂತ ಬಟ್ ನಾನಿನ್ನ ತುಂಬಾ ಸಾಧನೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ ನನಗೆ ಬರೋದಕ್ಕೆ ನಿಜವಾಗ್ಲೂ ಒಂಥರ ಮುಜುಗರನ ಇತ್ತು ನಾನು ಏನಿಷ್ಟು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವರು ನನ್ನ ಸಂದರ್ಶನಕ್ಕೆ ಕರೀತಿದ್ದಾರೆ ತುಂಬ ಜನ ಹಾಗೆ ಕರೀತಾರೆ ಬಟ್ ನಾನು ಎಲ್ಲಿ ಹೋಗಲಿಲ್ಲ ಇಲ್ಲಿ ಯಾಕೋ ಬರಬೇಕು ಅದು ನನ್ನ ತಂದೆ ಸಮಾನ ನಮ್ಮ ಗುರುಗಳ ಸಮಾನಾಗಿರ್ತಕ್ಕಂತಹ ಮಣ್ಣೆ ಮೋಹನ್ ಸರ್ ಅವರ ಮಾತಿಗೆ ಬೆಲೆ ಕೊಟ್ಟು ನೀನು ಹೋಗ್ಲೇಬೇಕು ಹೋಗಿಲ್ಲ ಅಂದರೆ ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿದ್ರು ಅವರು ಸೊ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಬಂದೆ ನಾನು ಏನು ಸಾಧನೆ ಮಾಡಿದ್ದೀನೋ ಗೊತ್ತಿಲ್ಲ ಬಟ್ ನಾನು ಸಾಧನೆ ಮಾಡಬೇಕಾಗಿರೋದು ತುಂಬ ಇದೆ ನಾನು ಇನ್ನೂ ಸಾಧನೆ ಮಾಡಬೇಕು ಸಾಧನೆ ಮಾಡಿದ್ಮೇಲೆ ಇನ್ನೊಮ್ಮೆ ನಿಮ್ಮ ಟಿ ವಿ ಚಾನಲ್ಗೆ ಬರ್ತೀನಿ ಈಗ ಸದ್ಯಕ್ಕೆ ನನಗೆ ಈ ಒಂದು ಸುವರ್ಣಾವಕಾಶ ಕೊಟ್ಟು ನಾನು ಇಲ್ಲಿ ಕರೆದು ಆತ್ಮೀಯವಾಗಿ ಸ್ವಾಗತಿಸಿ ನನಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇನ್ನಷ್ಟು ಇವರ ಹಾಸೆ ಕನಸು ಇನ್ನಷ್ಟು ಬೆಳಿಲಿ ಇವರ ಗುರಿ ಆದಷ್ಟು ಬೇಗ ಮುಟ್ಲಿ ಎಷ್ಟೋ ಜನ ಮಹಿಳೆಯರಿಗೆ ಇನ್ನಷ್ಟು ಸ್ಫೂರ್ತಿದಾಯಕವಾದಂತಹ ಮಹಿಳಾ ಮಣಿ ಆಗ್ಲಿ ಅಂತ ಹೇಳ್ತಾ ಇದುವರೆಗೂ ಸಹ ನಮ್ಮ ವೇದಿಕೆಗೆ ಬಂದು ಅವರ ಒಂದು ಕಷ್ಟ ಸುಖ ಜೀವನ ಚರಿತ್ರೆಯನ್ನ ತೆರೆದ ಪುಸ್ತಕವಾಗಿ ನಮ್ಮೂರ ಟಿವಿ ಮುಂದೆ ಇಟ್ಟಿದ್ದಾರೆ ನಮ್ಮೂರ ಟಿವಿ ಮುಖಾಂತರ ಎಷ್ಟೋ ಜನ ಪ್ರೇಕ್ಷಕರಿಗೆ ಮಾರ್ಗದರ್ಶಕರಾಗಿ ಇವತ್ತು ಮಿಂಚುತ್ತಿದ್ದಾರೆ ಇನ್ನಷ್ಟು ಸಾಧನೆ ಇವರದಾಗ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಎಷ್ಟೋ ಜನ ಹೆಣ್ಣುಗೆ ಇನ್ನಷ್ಟು ಸ್ಫೂರ್ತಿದಾಯಕವಾದಂತಹ ವ್ಯಕ್ತಿಯಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದುವರೆಗೂ ಸಹ ಅವರ ಒಂದು ಜೀವನ ಚರಿತ್ರೆ ಮುಂದೆ ಇಟ್ಟಿದ್ದಕ್ಕೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದ ತಿಳಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ನಮ್ಮೂರ್ ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ